ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನು ರಮ್ಯಾ. ನಿನ್ನೆ ಅಂದರೆ 2ನೇ ತಾರೀಕು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ದು ಪ್ರಿಪ್ರೇಷನ್ ವಿಡಿಯೋ ನಾನು ಹಾಕಿದ್ದೀನಿ. ಸೆಲೆಬ್ರೇಷನ್ ಮಾಡೋಕ್ಕೂ ಮುಂಚೆ ನಾವು ಏನೇನು ಪ್ರಿಪ್ರೇಷನನ್ನು ಮಾಡ್ಕೊಂಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಮತ್ತು ನಾನು ಈಗ ಇಲ್ಲಿ ಬಿರಿಯಾನಿ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಬರೀ 3 ಜನಕ್ಕೆ, ನಾನು, ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನಿಗೆ 3 ಜನಕ್ಕೆ ನಾನು ಇಲ್ಲಿ ಬಿರಿಯಾನಿಯನ್ನು ಕಮ್ಮಿ ಕ್ವಾಂಟಿಟಿಯಲ್ಲಿ ಹೇಗೆ ಬಿರಿಯಾನಿ ಮಾಡೋದು ಅಂತ ತೋರಿಸಿದ್ದೀನಿ. ನಾನು ಡೀಟೇಲಾಗಿ ತೋರಿಸಿಲ್ಲ. ನಾನು ಚಿಕನ್ ಬಿರಿಯಾನಿ ಮತ್ತು ಮಟನ್ ಬಿರಿಯಾನಿ ಎರಡರದ್ದು ದಮ್ ಬಿರಿಯಾನಿ ವಿಡಿಯೋನ ಹಾಕಿದ್ದೀನಿ. ನಾನು ಲಾಸ್ಟಲ್ಲಿ ಎಂಡ್ ಕಾರ್ಡಲ್ಲಿ ಕೊಡ್ತೀನಿ, ನೀವು ಚೆಕ್ ಮಾಡಿ ಬಿರಿಯಾನಿ ವಿಡಿಯೋನ. ಚಿಕನ್ ಹಾಕ್ಕೊಂಡಿದ್ದೀನಿ. ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡು ಚಿಕನ್ ಹಾಕ್ಕೊಂಡು ಟೊಮ್ಯಾಟೊ, ಮೊಸರು, ಸೊಪ್ಪು ಎಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಫಸ್ಟ್ ಗ್ರೇವಿ ರೆಡಿ ಆಗುತ್ತೆ. ಇಲ್ಲಿ ನೋಡಿ, ಗ್ರೇವಿ ರೆಡಿಯಾಗಿದೆ. ನೆಕ್ಸ್ಟ್ ಇಲ್ಲಿ ಪಾಯಸಕ್ಕೆ ಇಟ್ಕೊಂಡಿದ್ದೀನಿ. ಹಾಲು ಖೀರ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಾಲು, ಶಾವಿಗೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಸಕ್ಕರೆ ಹಾಕ್ಕೊಂಡು ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ. ಈಗ ತುಪ್ಪದ ಒಗ್ಗರಣೆ ಕೊಡಬೇಕು. ಇಲ್ಲಿ ದಮ್ ಬಿರಿಯಾನಿಗೆ ರೈಸನ್ನು ಕುಕ್ ಮಾಡೋಕ್ಕೆ ಇಟ್ಟಿದ್ದೀನಿ. ಅನ್ನ ಕುದೀತಾ ಇದೆ, ಸ್ವಲ್ಪ ಅಳ್ಳೊಡಿತಾ ಇದೆ ಅನ್ನುವಾಗ ನಾವು ಅಕ್ಕಿನ ಬಸ್ಕೋಬೇಕು. ಬಸ್ಕೊಂಡು ದಮ್ ಕಟ್ಟಕ್ಕೆ ಇಡಬೇಕು. ಅಡುಗೆ ಆಗ್ತಾ ಇದೆ. ಫಸ್ಟು ಅಡುಗೆಯನ್ನು ರೆಡಿ ಮಾಡಿ ನೆಕ್ಸ್ಟು ಡೆಕೋರೇಷನನ್ನು ಶುರು ಮಾಡೋಣ. ನೋಡಿ, ಹಾಲು ಖೀರ್ ರೆಡಿ ಆಗಿದೆ. ಇಲ್ಲಿ ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ನಾನು ಎಲ್ಲನೂ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ನಾನು ವಿಡಿಯೋ ಮಾಡಿದ್ದೀನಿ, ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಎರಡೂ ವಿಡಿಯೋನು ಮಾಡಿದ್ದೀನಿ. ಒಂದು ಕಬ್ಬಿಣದ ಕಾವಲಿ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ನಾನು ದಮ್ ಕಟ್ಟಕ್ಕೆ ಇಟ್ಟಿದ್ದೀನಿ. ಮೇಲೆ ವೆಯ್ಟನ್ನು ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನಾನು ಡೆಕೋರೇಷನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ಟೆಂಟ್ ಥರ ಡೆಕೋರೇಷನನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಸೀರೆನ ಯೂಸ್ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ ಮಾಡೋದಕ್ಕೆ. ಆಲ್ಮೋಸ್ಟ್ ಆಲ್ ಇದಕ್ಕೆ ಬಾರ್ಡರ್ ಇಲ್ಲದೇ ಇರೋ ಸೀರೆ ತೊಗೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ನನ್ನ ಹತ್ರ ಬಾರ್ಡರ್ ಇಲ್ಲದೇ ಇರೋ ಸೀರೆ ಯಾವುದೂ ಇರಲಿಲ್ಲ. ಹಾಗಾಗಿ ಇದು ಸಿಂಪಲ್ ಬಾರ್ಡರ್ ಇತ್ತು ಸೀರೆ, ಹಾಗಾಗಿ ಇದನ್ನು ಬಳಸ್ಕೊಂಡಿದ್ದೀನಿ. ಮಧ್ಯಕ್ಕೆ 2 ಭಾಗವನ್ನಾಗಿ ಮಾಡ್ಕೋಬೇಕು. ಮಾಡಿಕೊಂಡು ಒಂದು ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ಅದೊಂದು ನಾಟ್ ಥರ ಆಗಲಿ ಅನ್ನೋದಕ್ಕೋಸ್ಕರ ಮಧ್ಯದಲ್ಲಿ ಇಟ್ಕೊಂಡು ನಾನು ತೋರಿಸ್ತಾ ಇದ್ದೀನಿ. ನೋಡಿ, ನಾಟನ್ನು ಹಾಕ್ಕೊಳ್ಳಿ. ಒಂದು ರಬ್ಬರ್ ಬ್ಯಾಂಡ್ನ ಹಾಕ್ಬಿಟ್ರೆ ನಾಟ್ ಆಗುತ್ತದು. ಅದನ್ನು ನೀವು ಕಿಟಕಿಗಳಿಗಾದರೂ, ಇಲ್ಲಾಂದರೆ ವಾಲ್ ರೂಪ್ಸ್ದು ಮೇಲ್ಗಡೆ ಹ್ಯಾಂಡಲ್ ಇರುತ್ತಲ್ಲ, ಆ ಹ್ಯಾಂಡಲ್ಗೋ ಯಾವುದಕ್ಕಾದರೂ ಒಂದು ದಾರನ ಅದರೊಳಗೆ ತೂರಿಸಿ ಕಟ್ಕೊಂಡ್ಬಿಟ್ರೆ ಅದು ಕೆಳಗಡೆ ಬರುತ್ತೆ. ನೋಡಿ, ನಾನು ದಾರ ಹೇಗೆ ಕಟ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ. ಆ ಥರ ಎರಡೂ ಕಡೆ ದಾರ ಹಾಕ್ಕೊಂಡು, ನಾನು ಇಲ್ಲಿ ಕಿಟಕಿ ಬಂದಿಲ್ಲ ನಮಗೆ, ಹಾಗಾಗಿ ಮೇಲ್ಗಡೆ ವಾಲ್ ರೂಪ್ದು ಹ್ಯಾಂಡಲ್ ಬರುತ್ತಲ್ಲ ಅದಕ್ಕೆ ಕಟ್ಕೊಂಡಿದ್ದೀನಿ. ಎರಡೂ ಕಡೆ ಈಕ್ವಲ್ ಆಗಿ ಮಾಡಿ ಕಟ್ಕೊಂಡಿದ್ದೀನಿ. ಈಗ ಎರಡೂ ಕಡೆ ಈಕ್ವಲ್ ಆಗಿ ಮಾಡಿಕೊಂಡು ನಾವು ಟೆಂಟ್ ಶೇಪಲ್ಲಿ ಅದನ್ನು ತಗೋಬೇಕು. ನಂದು ಬಾರ್ಡರ್ ಬಂದಿರೋದ್ರಿಂದ ಎರಡೂ ಕಡೆ ಒಂದೇ ಥರ ಬಾರ್ಡರ್ ಬರಲಿ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಬಾರ್ಡರ್ ಇಲ್ಲದೇ ಇದ್ದರೆ ಯಾವ ಕಡೆ ಯಾವುದನ್ನಾದರೂ ಬೇಕಾದರೂ ತಗೋಬೋದು. ಡಬಲ್ ಕಲರ್ ಸೀರೆಯನ್ನು ಯೂಸ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಮತ್ತು ಕಲರ್ ಕಲರ್ ಸ್ಯಾರೀಸ್ ಇರುತ್ತಲ್ಲ, ರೇಡಿಯಮ್ ಕಲರ್ ಸ್ಯಾರೀಸು, ಆ ಥರದ್ದೆಲ್ಲ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ನೆಟೆಡ್ ಸ್ಯಾರೀಸ್ನ ಯೂಸ್ ಮಾಡ್ಬೋದು, ಇಲ್ಲ ನೆಟೆಡ್ ಕ್ಲಾತು ಅದಕ್ಕೆ ಅಂತಲೇ ಸಪ್ರೇಟ್ ಕ್ಲಾತ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಬೋದು ನಾವು. ಈಗ ಅವೆರಡನ್ನು ಸೇರಿ ಒಂದು ಮಧ್ಯದಲ್ಲಿ ಒಂದು ಪಿನ್ ಹಾಕ್ಕೊಂಡೆ. ಪಿನ್ ಹಾಕ್ಕೊಂಡು ಕೆಳಗಡೆ ನಿಮ್ಮ ಹತ್ರ ದಿವಾನ್ ಕಾಟ್ದು ಬೆಡ್ ಏನಾದರೂ ಇದ್ದರೆ ಬೆಡ್ ಹಾಕ್ಕೊಳ್ಳಿ. ನನ್ನ ಹತ್ರ ನಮ್ಮ ಮನೇಲಿ ದಿವಾನ್ ಕಾಟ್ ಇಲ್ಲದೇ ಇರೋದ್ರಿಂದ ಅದು ಬೆಡ್ ಇಲ್ಲ ನಮ್ಮ ಮನೇಲಿ. ಹಾಗಾಗಿ ನಾನು ಒಂದು ಕೆಳಗಡೆ ಚಾಪೆಯನ್ನು ಹಾಸ್ಕೊಂಡು ಅದ್ರ ಮೇಲೆ ಮ್ಯಾಟನ್ನು ಹಾಕ್ಕೊಂಡಿದ್ದೀನಿ. ಮ್ಯಾಟನ್ನು ಹಾಕ್ಕೊಂಡು ಆ ಕಡೆ ಈ ಕಡೆ ಎಕ್ಸ್ಟ್ರಾ ಕ್ಲಾತ್ನ ಅದರ ಕೆಳಭಾಗಕ್ಕೆ ಸೇರಿಸ್ಕೊಳ್ಳೋದಷ್ಟೇ. ನೀಟಾಗಿ ಅದನ್ನು ಕೆಳಭಾಗಕ್ಕೆ ಸೇರಿಸ್ಬಿಟ್ಟು ನೀಟಾಗಿ ಒಂದೊಂದು ಸತಿ ಎಲ್ಲಿ ಬೇಕೋ ಅಲ್ಲಿಗೆ ನೀಟಾಗಿ ಪಿನ್ ಮಾಡ್ಕೊಳ್ಳೋದು ನಾನು ಇಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ನೀಟಾಗಿ ಟೈಟಾಗಿ ಎಳೆದು ನೀವು ಸಿಗಿಸ್ಕೊಂಡ್ರೆ ನೀಟಾಗಿ ಟೆಂಟ್ ಶೇಪಲ್ಲಿ ಬರುತ್ತೆ.
ನನ್ನ ಫ್ರೆಂಡ್ಸು ಅಂದರೆ ನಾವು ಈಗ ಲಾಸ್ಟ್ ವೀಡಿಯೋದಲ್ಲೆಲ್ಲ ನೋಡಿರ್ತೀರಾ, ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ವೀಡಿಯೋ ಮಾಡ್ತಾ ಇರೋದನ್ನು, ಅವರು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಬನ್ನಿ ಅದು ಏನು ಗಿಫ್ಟ್ ಅಂತ ನಿಮ್ಮ ಜೊತೆ ರಿವೀಲ್ ಮಾಡ್ತಾ ಇದ್ದೀನಿ, ಗಿಫ್ಟ್ನ ಅನ್ಪ್ಯಾಕ್ ಮಾಡ್ತಾ ಇದ್ದೀನಿ. ನಾನು ನೋಡಿಲ್ಲ, ಇದೇ ಫಸ್ಟು ಅನ್ಪ್ಯಾಕಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ, ಅನ್ಬಾಕ್ಸಿಂಗ್ ವೀಡಿಯೋ ಮಾಡ್ತಾ ಇದ್ದೀನಿ. ಇದು ಕಾಮಾಕ್ಷಿ ದೀಪ ನೋಡಿ, ಎಷ್ಟು ಚೆನ್ನಾಗಿದೆ ಕಾಮಾಕ್ಷಿ ದೀಪ. ಎಲ್ಲರೂ ಈಕ್ವಲ್ ಶೇರಲ್ಲಿ ತಂದಿದ್ದಾರೆ, ತುಂಬ ಖುಷಿಯಾಯಿತು. ನನಗೆ ಗೊತ್ತಿರಲಿಲ್ಲ, ಸರ್ಪ್ರೈಸಿಂಗ್ ಆಗಿ ಬಂದು ಅವತ್ತಿನ ದಿನ ಕೊಟ್ಟೋಗಿದ್ದು. ನನಗೆ ಅದು ವಿಡಿಯೋ ಮಾಡಿ ಹಾಕಬೇಕು ಅನ್ನಿಸ್ತು, ಅದಕ್ಕೆ ಮಾಡಿದ್ದೀನಿ. ಥ್ಯಾಂಕ್ಸ್ ಫಾರ್ ಆಲ್. ನೆಕ್ಸ್ಟು ಇಲ್ಲಿ ಹಸ್ಬೆಂಡ್ ಇನ್ನೇನು ಬರೋ ಟೈಮ್ ಆಗಿದೆ, ಅಲ್ಲಿ ಡೆಕೋರೇಷನ್ ರೆಡಿ ಆಗಿದೆ, ಅಡುಗೆ ಪ್ರಿಪೇರ್ ಆಗಿದೆ. ಈಗ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೋಸ್ಕರ ಇದು ಫ್ಲವರ್ ಡೆಕೋರೇಷನನ್ನು ಮಾಡ್ತಾ ಇದ್ದೀವಿ. ಅದು ಡೆಕೋರೇಷನ್ವರೆಗೆ ನಾವು ಫ್ಲವರನ್ನು ಹಾಕ್ಕೊಂಡು ಮಧ್ಯದಲ್ಲಿ ರೋಸನ್ನು ಯೂಸ್ ಮಾಡಿ, ಆ ಕಡೆ ಈ ಕಡೆ ಸೇವಂತಿಗೆ ಹೂವನ್ನು ಯೂಸ್ ಮಾಡಿ ಇದು ಫ್ಲೋರ್ ಡೆಕೋರೇಷನನ್ನು ಮಾಡ್ತಾ ಇದ್ದೀವಿ. ನಾವು ಫ್ಲೋರ್ ಡೆಕೋರೇಷನ್ನ ಸಿಂಪಲಾಗೆ ಮಾಡಿದ್ದೀವಿ, ಅವ್ರಿಗೆ ಸರ್ಪ್ರೈಸ್ ಕೊಡಬೇಕು ಅಂತ ನಾನು ಸಮೂಹ ಸೇರಿಕೊಂಡು ಸಮೂಹ ವೀಡಿಯೋ ಮಾಡ್ತಾ ಇರೋದು. ನಾನೆಲ್ಲ ಪ್ರಿಪ್ರೇಷನನ್ನು ಮಾಡ್ಕೊತಾ ಇದ್ದೀನಿ. ಹೀಗಿತ್ತು ನಮ್ಮ ಆ್ಯನಿವರ್ಸರಿ ಪ್ರಿಪ್ರೇಷನ್ ವಿಡಿಯೋ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಆ್ಯನಿವರ್ಸರಿನೇ ಹೇಗೆ ಸೆಲೆಬ್ರೇಷನನ್ನು ಮಾಡಿದ್ವಿ ಮತ್ತು ಒಂದು ಸ್ಪೆಷಲ್ ಎಲಿಮೆಂಟು ಇದೆ ಅದರಲ್ಲಿ, ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ರಿವೀಲ್ ಮಾಡ್ತೀನಿ. ಏನು ಅಂತ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡಿರೋ ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್ನು, ಟೆಂಟ್ ಡೆಕೋರೇಷನ್ನು, ಕುಕ್ಕಿಂಗು, ಮತ್ತು ನೆಕ್ಸ್ಟು ಅದೇ ಸ್ಪೆಷಲ್ ಎಲಿಮೆಂಟ್ ಇದೆ ಅಂತ ಹೇಳಿದ್ನಲ್ಲ, ಅದೆಲ್ಲದಕ್ಕೂ ಅವರ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು. ನಾವು ಪ್ರತಿ ವರ್ಷ ಅವರು ಕೇಕ್ ತರ್ತಾಯಿದ್ರು, ನಾವು ಇಬ್ಬರು ಸೇರಿ ಕೇಕ್ ಕಟ್ ಮಾಡಿ ಮನೆಯಲ್ಲೇ ಒಂದು ಸ್ವಲ್ಪ ಅಡುಗೆಯನ್ನು ಮಾಡಿ ಸೆಲೆಬ್ರೇಷನನ್ನು ಮಾಡ್ತಾಯಿದ್ರು. ಮನೆಯಲ್ಲಿ ಅಡುಗೆ ಮಾಡಿಲ್ಲ ಅಂದರೆ ಹೋಟೆಲ್ಗೆ ಹೋಗಿ ಊಟ ಮಾಡಿ ಬರ್ತಿದ್ವಿ. ಇಷ್ಟೇ ಆಗ್ತಿತ್ತು. ಈ ಸಲ ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಈ ಪ್ಲ್ಯಾನಿಂಗನ್ನು ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ, ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿ ಖುಷಿಯಾಗಿರಿ. ನಮಸ್ಕಾರ.